ಇನ್ನು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ವರ್ಷ ಸರ್, ನೀರು 3 ವರ್ಷದಿಂದ ಒಳ್ಳೆ ಮಳೆ ಆಗಿದೆ ಇಲ್ಲ ಅಂತಲ್ಲ, ಆದರೆ ನಾನು ಕೃಷಿ ಸಚಿವನಾಗಿದ್ದಾಗ ನನ್ನ ದುರದೃಷ್ಟನೋ ರಾಜ್ಯದ ಜನಗಳ ದುರದೃಷ್ಟನೋ ಬರಗಾಲಗಳನ್ನು ನಾವು ನೋಡಿದ್ದೇವೆ. ಆ ಪರಿಸ್ಥಿತಿಗಳು ಮತ್ತೆ ಬರಬಾರ್ದು ಅಂತ ನಾನು ಆಶಿಸ್ತೇನೆ, ಆದರೆ ಅದು ಹೇಳಿ ನಮ್ಮನ್ನು ಕೇಳಿ ಏನು ಬರೋದಿಲ್ಲ. ಹಾಗಾಗಿ ನೀರು ಸರ್, ನಾವೆಲ್ಲ ನೀರಾವರಿಗೆ ನೀರು ಖರ್ಚು ಮಾಡ್ತೇವೆ, ತಾವು 1 ಎಕರೆ ನೀರಾವರಿ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಮ ಅಧಿಕಾರಿಗಳನ್ನ ಕೇಳಿ ಸರ್. 1 ಎಕರೆ ಬೃಹತ್ ನೀರಾವರಿ ಯೋಜನೆ ಮಾಡೋಕ್ಕೆ 5-7 ಲಕ್ಷ ರೂಪಾಯಿ ಆಗುತ್ತೆ. ನಿಮ್ಮ ಅಪ್ಪರ್ ಯು ಕೆ ಪಿದೆ ಲೆಕ್ಕ ಹಾಕಿ, 6-7 ಲಕ್ಷ ರೂಪಾಯಿ 1 ಎಕರೆಗೆ ಖರ್ಚು ಬರುತ್ತೆ ಸರ್ಕಾರಕ್ಕೆ. ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇರೋ ನೀರನ್ನು ಸದ್ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಕರ್ನಾಟಕದ ಭವಿಷ್ಯ ಅಡಗಿದೆ ಅಧ್ಯಕ್ಷರೇ. ನಾವೀಗ ಇರೋ ನೀರಾವರಿ ಎಲ್ಲ ಕರ್ನಾಟಕದಲ್ಲಿ ಬರೀ 28-30% ಜನ ಮಾತ್ರ ಉಪಯೋಗಿಸ್ತಾ ಇದ್ದಾರೆ. ಇನ್ನು 70% ಜನ ಆಕಾಶ ನೋಡಬೇಕು, ಭೂಮಿ ನೋಡಬೇಕು. ಆ ಇರೋ ನೀರನ್ನು ನಾವು ಸದ್ಬಳಕೆ ಮಾಡಿಕೊಂಡ್ರೆ ಎಲ್ಲರಿಗೂ ನೀರಾವರಿ ಇನ್ನೂ ಹೆಚ್ಚಿಗೆ ಕೊಡ್ಬೋದು. ನೀವು ಭತ್ತ ಬೆಳೆಯೋರು, ಕಬ್ಬು ಬೆಳೆಯೋರು, ಬರೀ ಇವ್ರದೇ ಆಗಿದೆ ನೀರಾವರಿ, ಅವ್ರಿಗೆ ಮಾಡಬೇಕು. ನೀರಾವರಿ ಇಲಾಖೆ ಖರ್ಚು ಮಾಡೋದು ಅವ್ರ ಸಲುವಾಗಿ, ನಾವು ಕರೆಂಟ್ ಸಬ್ಸಿಡಿ ಕೊಡೋದೆಲ್ಲ ಜಾಸ್ತಿ ಅವರೇ ಬಳಕೆ ಮಾಡ್ತಾರೆ. ಗೊಬ್ಬರ ಸಬ್ಸಿಡಿ ಯಾರು ಉಪಯೋಗಿಸ್ತಾ ಇದ್ದಾರೆ? ಅದೇ ನೀರಾವರಿ ರೈತರು, ಇಲ್ಲೇ ಕೂತಿದ್ದಾರೆ ಗೌಡರು, ತಲೆ ಆಡಿಸ್ತಾ ಇದ್ರು, ಅವರೇ ಮೇಜರ್ ಕನ್ಸ್ಯೂಮರ್ಸ್ ಎಲ್ಲ. ಆದರೆ ನಾನು ಕೇಳುವಂಥದ್ದು, ಅವ್ರಿಗೆ ಕೊಡಿ. ಒಬ್ಬರಿಗೆ ಕೊಡೋದಕ್ಕೆ ನಂದು ತಕರಾರಿಲ್ಲ, ಆದರೆ ಅವರಿಗೆ ಸಮಾನವಾಗಿ ಒಣ ಬೇಸಾಯ ಮಾಡೋ ರೈತರಿಗೆ ನಾವು ಏನು ಕೊಡ್ತಾ ಇದ್ದೀವಿ ಲೆಕ್ಕ ಹಾಕಿದ್ದೀರಾ ಅಧ್ಯಕ್ಷರೇ? ಹಿಂದೆ ಒಮ್ಮೆ ಆಂಧ್ರ ಸರ್ಕಾರದವ್ರು ಲೆಕ್ಕ ಹಾಕಿದ್ರು, ನೀರಾವರಿ ಇರೋ ರೈತರಿಗೆ 16 ರೂಪಾಯಿ ಕೊಟ್ಟರೆ ಸರ್ಕಾರ, ಒಣ ಬೇಸಾಯದವ್ರಿಗೆ ಬರೀ 1 ರೂಪಾಯಿ ಕೊಡ್ತಾ ಇದೆ. ಸರ್ಕಾರದ ಖರ್ಚು ವೆಚ್ಚ 1:16 ratio ಇದೆ ಬಿಟ್ವೀನ್ ಗೌರ್ಮೆಂಟ್ ಅಸಿಸ್ಟೆನ್ಸ್ ಟು ಡ್ರೈ ಲ್ಯಾಂಡ್ ಫಾರ್ಮಿಂಗ್ ಆ್ಯಂಡ್ ಗೌರ್ಮೆಂಟ್ ಅಸಿಸ್ಟೆನ್ಸ್ ಟು ಇರಿಗೇಟೆಡ್ ಫಾರ್ಮಿಂಗ್. 1:16 ratio ಇದೆ. ಅದಕ್ಕೋಸ್ಕರನೇ ನಾವು ಸಿದ್ದರಾಮಯ್ಯನವರು ಇದಕ್ಕೆ ಹೇಳಿ ಒಣ ಬೇಸಾಯಕ್ಕೆ ಹೆಚ್ಚಿಗೆ ನಾವು ಗಮನ ಕೊಡೋಣ. ಒಣ ಬೇಸಾಯ ಮಾಡೋರೇ ಇವತ್ತು ಕಷ್ಟದಲ್ಲಿರೋರು, ಆಮೇಲೆ ಅವ್ರ ಕಷ್ಟಜೀವಿಗಳು. ನೀವು ಹಿಂದೆ ಆತ್ಮಹತ್ಯೆ ಆದಾಗಲೂ ತೆಗೆದು ನೋಡಿ, ಒಣ ಬೇಸಾಯ ಮಾಡ್ಕೊಳ್ಳೋರು ಆತ್ಮಹತ್ಯೆಗೆ ಶರಣ ಆಗ್ತಿದ್ದಿದ್ದಿಲ್ಲ, ಒಳ್ಳೊಳ್ಳೆ ಜಿಲ್ಲೆಗಳಲ್ಲೇ ಶರಣ ಆಗ್ತಿದ್ರು. ಸೊ ಕಷ್ಟಜೀವಿಗಳಿಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಣ, ಯಾರಿಗೂ ಕಿತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ಸಮಾನತೆ ಇರಬೇಕಲ್ಲ, ಇಕ್ವಿಟಿ ಇರಬೇಕಲ್ಲ. ಆ ಕಾರಣಕ್ಕಾಗಿ ಒಣ ಬೇಸಾಯಕ್ಕೆ ನಾವು ಏನಾದರೂ ಕಾರ್ಯಕ್ರಮ ರೂಪಿಸು ಅಂತ ಅವ್ರು ಹೇಳಿದ ಮೇಲೆ ನಾವು ಕೃಷಿ ಹೊಂಡ ಮಾಡೋದು, ಕೃಷಿ ಭಾಗ್ಯ ಆರಂಭ ಮಾಡಿದ್ದು. ತಮ್ಮ ಜಿಲ್ಲೆಯಲ್ಲೂ ಮಾಡಿದ್ದೇವೆ, ನಿಮ್ಮ ಕ್ಷೇತ್ರದಲ್ಲೂ ತದನಂತರದ ವರ್ಷಗಳಲ್ಲಿ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದೇವೆ. ಅನುಕೂಲ ಆಗಿದೆಯಾ ಇಲ್ಲೋ ಅಂತ ತಾವು ರೈತರನ್ನು ಕೇಳಿ. ರಾಜಕೀಯ ಕಾರಣಕ್ಕೋಸ್ಕರ ನೀವು ಕೃಷಿ ಭಾಗ್ಯ ಮತ್ತು ಕೃಷಿ ಹೊಂಡವನ್ನು ಕ್ಯಾನ್ಸಲ್ ಮಾಡಿದ್ದು, ನಿಜವಾಗೂ ನೀವು ರೈತರ ಹತ್ರ ಮಾತಾಡಿ, ಕಾಂಗ್ರೆಸ್ ಅವ್ರನ್ನ ಬಿಟ್ಬಿಡಿ, ನನ್ನನ್ನು ಬಿಟ್ಬಿಡಿ, ಅನುಕೂಲ ಆಗಿದೆಯಾ ಇಲ್ಲವೋ ಅಂತ ನೀವು ಕೇಳ್ಕೊಳ್ಳಿ.